ಇವತ್ತಿನಿಂದ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅವನತಿ ಶುರುವಾಗಲಿದೆ. ಕುಮಾರಸ್ವಾಮಿ ಮಗನನ್ನ ಮುಗಿಸಬೇಕು ಅಂತ ಹೊರಟಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅವನತಿ ಶುರುವಾಗಲಿದೆ. ಇವತ್ತಿಂದ ನಿಖಿಲ್ ಅವರನ್ನ ಮುಗಿಸಬೇಕು ಅಂತ ಹೊರಟಿದ್ದಾರೆ ಕಾಂಗ್ರೆಸ್ನವರು ಸೇರಿಕೊಂಡು. ಈ ರೀತಿಯಾಗಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನಾನೇನು ಕೆಲಸ ಮಾಡ್ತಿದ್ದೇನೆ ಅನ್ನೋದು ಕಾಂಗ್ರೆಸ್ನವ್ರಿಗೆ ಯಾಕೆ ಬೇಕು? ನಾನೇನಾದರೂ ಮಾಡಿಕೊಳ್ಳಿ, ಇವರಿಂದ ನಾನು ಕೆಲಸವನ್ನು ಹೇಳಿಸಿಕೊಳ್ಳಬೇಕಾಗಿಲ್ಲ ಅಂಥೇಳಿ ಕಿಡಿಕಾರಿದ್ದಾರೆ. ನಾವು ಈ ಬಾರಿ ನಿಖಿಲ್ರನ್ನು ಅಭಿಮನ್ಯು ಆಗಲಿಕ್ಕೆ ಬಿಡೋದಿಲ್ಲ, ಅರ್ಜುನನ್ನಾಗಿ ಮಾಡ್ತೇವೆ ಅಂಥೇಳಿ ಕಾರ್ಯಕರ್ತರು ಹೇಳಿದ್ದಾರೆ. ಹಾಸನದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ನಿಖಿಲ್ ಅಭಿಮನ್ಯು ಪಾತ್ರ ಮಾಡಿದ್ರಲ್ವಾ ಮಹಾಭಾರತ, ಅಂದರೆ ಕುರುಕ್ಷೇತ್ರ ಸಿನಿಮಾದಲ್ಲಿ. ಬಟ್ ಅದು ಬೇರೆ ಇದು ಬೇರೆ, ಇದು ಅಸಲಿ ಕುರುಕ್ಷೇತ್ರ, ಇದು ಅರ್ಜುನ್ನಾಗಿ ಮಾಡ್ತೀವಿ ಅಂತ ಕಾರ್ಯಕರ್ತರು ಹೇಳಿದ್ದಾರೆ. ಕಾಂಗ್ರೆಸ್ನ ಅವನತಿ ಇವತ್ತಿಂದ ಶುರುವಾಗುತ್ತೆ, ನೋಡ್ತಾ ಇರಿ ಚನ್ನಪಟ್ಟಣದಲ್ಲಿ ಅಂಥೇಳಿ ಕುಮಾರಸ್ವಾಮಿಯವರು ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅದು ಅವ್ರನ್ನ ನಾನು ಉತ್ತರ ಕೊಡಬೇಕಾ? ನಾನು ಏನು ಮಾಡ್ತಿದ್ದೀನಿ ಅನ್ನೋದು, ನಾನು ಏನು ಕೆಲಸ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದಕ್ಕೆ ಆನ್ಸರಬಲ್ ಓನ್ಲಿ ಟು ಪ್ರೈಮ್ ಮಿನಿಸ್ಟರ್, ನಾಟ್ ದಿಸ್ ಕಾಂಗ್ರೆಸ್ ಪೀಪಲ್. ನನ್ನ ಕೆಲಸ ಏನು ಅಂತಕ್ಕಂಥದ್ದನ್ನು ನನ್ನ ಆನ್ಸರಬಲ್ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳ ಮುಂದೆ. ನನಗೆ ಗೊತ್ತಿದೆ ಏನು ಕೆಲಸ ಮಾಡಬೇಕು, ಯಾವ ರೀತಿ ಕೆಲಸಕ್ಕೆ ಚಾಲನೆ ಕೊಡಬೇಕು ಅಂತೇಳಿ. ಚನ್ನಪಟ್ಟಣ ಕ್ಷೇತ್ರ ಮೊದಲಿಂದಲೂ ಜನತಾದಳದ ಕಾರ್ಯಕರ್ತರ ಕೋಟೆ. ಅದು ನಮ್ಮಲ್ಲಿದ್ದಂಥ ಕೆಲವು ತಪ್ಪುಗಳಿಂದ ಒಂದು 15 ವರ್ಷ ಒಂದು ಸಮಸ್ಯೆಗಳಾಗಿದ್ವು, ಹಿನ್ನಡೆ ಆಗಿತ್ತು. ಆ ಹಿನ್ನಡೆ ಸರಿಪಡಿಸ್ಕೊಳ್ಳಿಕ್ಕೋಸ್ಕರಲೇ ನನ್ನನ್ನು 18ರಲ್ಲಿ ರಾಮನಗರಿಂದ ಚನ್ನಪಟ್ಟಣಕ್ಕೆ ಎಳ್ಕೊಂಡು ಹೋಗಿತ್ತು. ಅಲ್ಲಿಂದ ಜನತಾದಳ ಭದ್ರವಾಗಿದೆ, ಈಗಲೂ ಭದ್ರವಾಗಿದೆ. ಯಾಕೆಂದರೆ ಕುಮಾರಸ್ವಾಮಿ ಮಗನ್ನ ಮುಗಿಸಬೇಕು ಅಂತೇಳಿ ಪಾರ್ಲಿಮೆಂಟ್ ಚುನಾವಣೆಯಿಂದ ರಾಮನಗರದ ಚುನಾವಣೆವರೆಗೆ ಎರಡು ಚುನಾವಣೆ ಈ ಕಾಂಗ್ರೆಸ್ ನಾಯಕರು ಏನು ಮಾಡಿದರು ರಾಜಕೀಯ. ಇವತ್ತು ಏನು ಜನತಾದಳವನ್ನು ಕುಮಾರಸ್ವಾಮಿನ ರಾಮನಗರದಿಂದ ಹೊರಗಾಕ್ಲಿಕ್ಕೆ ಈಗಾಗಲೇ ರಾಮನಗರದಲ್ಲೂ ಕಳಿಸಿದ್ದೇವೆ, ಚನ್ನಪಟ್ಟಣದಿಂದ ಕಳಿಸ್ಬಿಟ್ಟಿದ್ದೀವಿ ಮಂಡ್ಯಗೆ, ರಾಮನಗರ ಜಿಲ್ಲಾ ಖಾಲಿ ಮಾಡಿಸ್ತೀವಿ ಅಂತ ಏನು ಹೇಳ್ತಾರೆ. ಮತ್ತೆ ಪುನಃ ಇದೇ ಚನ್ನಪಟ್ಟಣದಿಂದ ಅಲ್ಲಿಯೇ ನನ್ನ ತಂದೆ ತಾಯಂದರು ಜನತಾದಳ ರಾಮನಗರದಿಂದ ಇವ್ರು ಯಾರು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಈ ಚುನಾವಣೆಯಲ್ಲಿ ಪ್ರೂವ್ ಮಾಡ್ತಾರೆ. ಅದು ಅವ್ರಿಗೆ ನಾನು ಉತ್ತರ ಕೊಡಬೇಕಾ? ನಾನು ಏನು ಮಾಡ್ತಿದ್ದೀನಿ ಅನ್ನೋದು, ನಾನು ಏನು ಕೆಲಸ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದಕ್ಕೆ ಆನ್ಸರಬಲ್ ಓನ್ಲಿ ಟು ಪ್ರೈಮ್ ಮಿನಿಸ್ಟರ್, ನಾಟ್ ದಿಸ್ ಕಾಂಗ್ರೆಸ್ ಪೀಪಲ್. ನನ್ನ ಕೆಲಸ ಏನು ಅಂತಕ್ಕಂಥದ್ದನ್ನು ನನ್ನ ಆನ್ಸರಬಲ್ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳ ಮುಂದೆ. ನನಗೆ ಗೊತ್ತಿದೆ ಏನು ಕೆಲಸ ಮಾಡಬೇಕು, ಯಾವ ರೀತಿ ಕೆಲಸಕ್ಕೆ ಚಾಲನೆ ಕೊಡಬೇಕು ಅಂತೇಳಿ. ಚನ್ನಪಟ್ಟಣ ಕ್ಷೇತ್ರ ಮೊದಲಿಂದಲೂ ಜನತಾದಳದ ಕಾರ್ಯಕರ್ತರ ಕೋಟೆ. ಅದು